ವಿಚಾರ ತಿಳಿದು ಬಹಳಷ್ಟು ಗಂಟೆಗಳಾದವು. ಆದರೂ ಸಹ ಈಗಲೂ ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಕನಸಿನಲ್ಲಿ ಈ ಘಟನೆ ಕಂಡೇನೋ. ಹೇಳುವಷ್ಟರಲ್ಲಾದರೂ ಎಲ್ಲವೂ ಸುಳ್ಳಾಗಲಿ, ಪುನೀತ್ ಅವರಿಗೆ ಏನೂ ಆಗಿಲ್ಲ ಎಂಬ ವಿಚಾರ ತಿಳಿದುಬಿಡಲಿ ಎಂಬ ಸಣ್ಣ ಆಸೆ ಅದ್ಯಾಕೋ ವಾಸ್ತವವನ್ನು ಮೀರಿ ಕಾಡುತ್ತಲೇ ಇದೆ. ಇದು ಸತ್ಯ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅಪ್ಪು ಸರ್, ನಿಜಕ್ಕೂ ಪ್ರತಿ ಮನೆ ಮನಗಳಲ್ಲಿ ನೀವೆಂದೂ ಸದಾ ಜೀವಂತವಾಗಿರ್ತೀರಾ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರು ಸಹ ನಿಮ್ಮನ್ನು ಪ್ರೀತಿಯಿಂದ ಅಪ್ಪು ಅಂತ ಕರೆದು ಅಪ್ಪಿಕೊಳ್ಳುತ್ತಿದ್ದ ವ್ಯಕ್ತಿತ್ವ ನಿಮ್ಮದು. ಆದರೆ ನೀವು ಕೊನೆ ಗಳಿಕೆಯಲ್ಲಿ ಅನುಭವಿಸಿದ ಆ ನೋವು ನಿಜಕ್ಕೂ ಮನಸ್ಸನ್ನು ಇನ್ನಷ್ಟು ಕುಗ್ಗಿಸುತ್ತೆ. ಹೌದು, ಪುನೀತ್ ರಾಜ್ಕುಮಾರ್ ಅವರಿಗೆ ಕೊನೆ ಕ್ಷಣದಲ್ಲಿ ಏನಾಯಿತು ಎಂದು ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರು ವಿವರಿಸಿದ್ದಾರೆ. ಅದನ್ನು ಕೇಳಿದರೆ ನಿಜಕ್ಕೂ ಕಣ್ಣೀರು ಹಾಗೆ ಕಣ್ಣು ಜಾರಿ ಬರುತ್ತದೆ. ಹೌದು, ಕಳೆದ 2 ದಿನಗಳ ಹಿಂದೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದು ಅವರ ಫ್ಯಾಮಿಲಿ ಡಾಕ್ಟರ್ ಬಳಿ ಚಿಕಿತ್ಸೆ ಪಡೆದಿದ್ದರು. ಸೆಲೆಬ್ರಿಟಿಗಳು ಸಾಮಾನ್ಯವಾಗಿ ತಮ್ಮ ತಮ್ಮ ಮನೆಗೆ ವೈದ್ಯರನ್ನು ಕರೆಸಿಕೊಳ್ಳುವವರು, ಆದರೆ ಪುನೀತ್ ಅವರು ತನ್ನಿಂದ ಇತರ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ ಖುದ್ದು ಅವರೇ ಕ್ಲಿನಿಕ್ಗೆ ತೆರಳಿ ಚಿಕಿತ್ಸೆ ಪಡೆದು ಬರ್ತಿದ್ರು. ಆ ಸಮಯದಲ್ಲಿಯೂ ಕ್ಲಿನಿಕ್ನ ಸಿಬ್ಬಂದಿ ಫೋಟೋಗೆ ಮನವಿ ಮಾಡಿಕೊಂಡಾಗ ಒಂದು ಸ್ವಲ್ಪವೂ ಬೇಸರವಿಲ್ಲದೆ ಸೆಲ್ಫಿ ನೀಡಿದ್ರಂತೆ. ಅದಾದ ಬಳಿಕ ಬಜರಂಗಿ ಸಿನಿಮಾದ ಪ್ರೇರಲೆಸ್ ಈವೆಂಟ್ನಲ್ಲಿ ಭಾಗಿಯಾಗಿದ್ದ ಅಪ್ಪು ಯಶ್ ಹಾಗೂ ಶಿವಣ್ಣ ಅವರ ಜೊತೆಯಲ್ಲಿ ಹೆಜ್ಜೆ ಹಾಕಿ ಸಂತೋಷದಿಂದ ಮಾತನಾಡಿದ್ರು. ಇನ್ನು ನಿನ್ನೆ ರಾತ್ರಿ 12 ಗಂಟೆಯವರೆಗೂ ಸಂಗೀತ ನಿರ್ದೇಶಕರಾದಂತಹ ಗುರುಕಿರಣ್ ಅವರ ಮನೆಯಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಪ್ಪು 12 ಗಂಟೆಯವರೆಗೂ ರಮೇಶ್ ಅರವಿಂದ್ ಹಾಗೂ ಅನಿರುದ್ಧ್ ಮತ್ತಿತರ ಜೊತೆ ಮಾತನಾಡುತ್ತಾ ಸಮಯ ಕಳೆದಿದ್ರು. ಆದರೆ ಅದೇ ಅಪ್ಪುವಿನ ಕೊನೆಯ ಭೇಟಿ ಎಂದು ಅಲ್ಲಿದ್ದ ಯಾರಿಗೂ ಕೂಡ ತಿಳಿದಿರಲಿಲ್ಲ. ಇಂದು ಬೆಳಗ್ಗೆ ಎಂದಿನಂತೆ ವಾಕ್ಗೆ ತೆರಳಿದ್ದ ಸಮಯದಲ್ಲಿಯೂ ಕೊಂಚ ಎದೆನೋವು ಕಾಣಿಸಿಕೊಂಡಿತ್ತು. ದೂರದಲ್ಲಿದ್ದ ವ್ಯಕ್ತಿಯೊಬ್ಬರು ಸಾಮಾನ್ಯವಾಗಿ ಅಪ್ಪುವಿನ ಫೋಟೋ ತೆಗೆದಿದ್ದು ಆ ಫೋಟೋವಿನಲ್ಲಿ ಅಪ್ಪು ಎದೆ ಹಿಡಿದುಕೊಂಡಿದ್ದು ಕಾಣಿಸಿದೆ. ಆಗಲಾದರೂ ಆಸ್ಪತ್ರೆಗೆ ಹೋಗಿಬಿಟ್ಟಿದ್ದರೆ ಇಂದು ಕೋಟ್ಯಾಂತರ ಜನರು ಕಣ್ಣೀರಿಡುವುದು ಬಹುಶಃ ತಪ್ಪುತ್ತಿತ್ತೇನೋ. ಆದರೆ ವಿಧಿ ನಿರ್ಧರಿಸಿಬಿಟ್ಟಿದ್ದನು. ಆ ನಂತರವೂ ಅಪ್ಪು ಜಿಮ್ನಲ್ಲಿ ವರ್ಕೌಟ್ ಮಾಡಿದ್ದಾರೆ. ಆ ಸಮಯದಲ್ಲಿ ತೀವ್ರವಾಗಿ ಎದೆನೋವು ಕಾಣಿಸಿಕೊಂಡು ಅಲ್ಲಿಯೇ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಅದಾಗಲೇ ಕಾಲ ಮಿಂಚಿ ಹೋಗಿತ್ತು. ಕೊನೆ ಕ್ಷಣದಲ್ಲಿ ಅಪ್ಪುವಿನಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಈ ಬಗ್ಗೆ ಅವರನ್ನು ಚಿಕಿತ್ಸೆ ಮಾಡಿದ ವೈದ್ಯರು ಎಳೆ ಎಳೆಯಾಗಿ ವಿವರಿಸಿದ್ದಾರೆ. 46 ವರ್ಷದ ಪುನೀತ್ ರಾಜ್ಕುಮಾರ್ ಅವರನ್ನು ಇಂದು 29ನೆಯ ತಾರೀಕಿನಂದು ವಿಕ್ರಮ್ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಯಿತು. ಅವರ ಕುಟುಂಬ ವೈದ್ಯರು ಮಾಡಿದ ECG ಮೂಲಕ ಹೃದಯದ ಸಮಸ್ಯೆಯ ರೋಗ ನಿರ್ಣಯದೊಂದಿಗೆ ಕರೆತಂದಿದ್ದರು. ನಮ್ಮ ಆಸ್ಪತ್ರೆಗೆ ಬಂದಾಗ ಅವರಿಂದ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ. ಹಾರ್ಟ್ ಲೈನ್ ಅದಾಗಲೇ ಸಂಪೂರ್ಣವಾಗಿ ಸ್ಟ್ರೇಟ್ ಆಗಿತ್ತು. ಎಲ್ಲ ತಜ್ಞರು ಸುಮಾರು 3 ಗಂಟೆಗಳ ಕಾಲ ಪುನೀತ್ ಅವರನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ನಮ್ಮ ಕೈಯಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮಧ್ಯಾಹ್ನ 2:30 ಸಮಯದಲ್ಲಿ ಅವರು ಇನ್ನಿಲ್ಲವಾಗಿರುವುದನ್ನು ಡಿಕ್ಲೇರ್ ಮಾಡಿದವು ಎಂದಿದ್ದಾರೆ ಡಾಕ್ಟರ್. ನೀವು ಕೂಡ ಅಪ್ಪು ಸರ್ವರನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದರೆ ತಪ್ಪದೇ ವಿ ಮಿಸ್ ಯು ಸರ್ ಅಂತ ಕಮೆಂಟ್ ಮಾಡಿ.